ವಿಧಾನ ಪರಿಷತ್ ವಿಧಾನ ಮಂಡಲ ಇದು ಬೇಕಾದಷ್ಟು ಘಟನೆಗಳು ನಡೆದು ಹೋಗಿದ್ದಾವೆ, ಬೇಕಾದಷ್ಟು ಮಾತುಗಳು ತುಟಿ ಮೀರಿ ನನಗೆ ಅರಿವಿಲ್ಲದೆ ಕೆಲವು ಆಗಿದ್ದಾವೆ. ಅಂತಹ ಸಂದರ್ಭಗಳಲ್ಲಿ ಕ್ಷಮೆ ಕೇಳುವುದರ ಮೂಲಕ, ಕ್ಷಮಿಸುವುದರ ಮೂಲಕ, ಒಂದು ರೀತಿಯಲ್ಲಿ ಆರೋಗ್ಯಕರವಾದಂಥ ಚರ್ಚೆಗಳ ಮೂಲಕ ಇದನ್ನು ಬಗೆಹರಿಸಿಕೊಂಡಿದ್ದೀವಿ. ಆ ಉದಾಹರಣೆಗಳು ವಿಧಾನಮಂಡಲದಲ್ಲಿ ಇದ್ದಾವೆ. ಆದರೆ ಇವತ್ತಿನ ದಿವಸ ಅದು ಯಾವುದನ್ನು ಕೂಡ ನಾವು ಗಣನೆಗೆ ತಗೊಳ್ಳದೆ ಅಹೋರಾತ್ರಿ ನಾವು ಇಲ್ಲಿ ಧರಣಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರಂಥ ಒಬ್ಬ ಅನುಭಾವಿಕ ಮುಖ್ಯಮಂತ್ರಿಯಾಗಿದ್ದಂಥವ್ರು ಇವತ್ತು ನಡೆಸ್ತಾ ಇರ್ತಕ್ಕಂಥ, ಮತ್ತು ಕಾಂಗ್ರೆಸ್ ಪಕ್ಷ ಬಹುಶಃ ಭಾಳ ಹಿರಿಯ ರಾಜಕೀಯ ಪಕ್ಷ ಈ ರೀತಿಯಾಗಿ ಹೋಗ್ತಾ ಇರ್ತಕ್ಕಂಥದ್ದು ಯಾರೂ ಕೂಡ ಇದನ್ನು ಒಪ್ಪೋದಿಲ್ಲ ಇದೆ. ಹಾಗಾಗಿ ನಾನು ಕೂಡ ಮೊನ್ನೆ ದಿವಸ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಹರಿಪ್ರಸಾದ್ ಅವರು ಮಾತಿಗೆ ಗಲಾಟೆಗಳು ಶುರುವಾದಾಗ ಮಧ್ಯಪ್ರವೇಶ ಮಾಡಿ ವಿನಂತಿ ಮಾಡಿದ್ದೀನಿ, ಸಭಾಪತಿಗಳೇ, ತಮ್ಮ ಮೂಲಕ ನಾನು ಮುಖ್ಯಮಂತ್ರಿಗಳ ವಿನಂತಿ ಮಾಡ್ತಾ ಇದ್ದೀನಿ, ದಯಮಾಡಿ ವಿರೋಧ ಪಕ್ಷದ ನಾಯಕರುಗಳು, ಫ್ಲೋರ್ ಲೀಡರ್ಸ್ಗಳು, ಸಂಬಂಧಪಟ್ಟವ್ರನ್ನ ಒಂದು ಸಭೆ ಮಾಡಿ ಆ ಮೂಲಕವಾಗಿ ಇದಕ್ಕೆ ಒಂದು ಕೊನೆ ಇತಿಶ್ರೀ ಹಾಡಿ ಸುಲಲಿತವಾಗಿ ಸದನ ನಡೆಯೋದಕ್ಕೆ ತಾವು ಮಧ್ಯಪ್ರವೇಶ ಮಾಡಬೇಕು, ತಮ್ಮ ಮೂಲಕ ನಾನು ಮುಖ್ಯಮಂತ್ರಿಗಳ ವಿನಂತಿ ಮಾಡ್ತೀನಿ ಅಂತಲೂ ಕೂಡ ಕೇಳ್ಕೊಂಡಿದ್ದೀನಿ. ಅಲ್ಲ, ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಈಶ್ವರಪ್ಪನವ್ರು ರಾಜೀನಾಮೆ ಕೊಡೋವರೆಗೂ ನಾವು ಪಟ್ಟು ಬಿಡಲ್ಲ. ಅಲ್ಲ ಬಿಡಿ, ನಾನು ಹೇಳಿದಲ್ಲಿ ಇಂಥವು ಬೇಕಾದಷ್ಟು ನಡೆದು ಹೋಗಿದ್ದಾವೆ. ಬಟ್ ಈಶ್ವರಪ್ಪ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು, ಈಶ್ವರಪ್ಪನವರು ಒಂದು ವಿದ್ಯುನ್ಮಾನ ಜೊತೆ ಮಾತಾಡು, ಟಿ ವಿ ಜೊತೆ ಮಾತಾಡು, ಇಂಟ್ರ್ಯಾಕ್ಷನಲ್ಲಿ ಅವ್ರು ಹೇಳಿದ್ದಾರೆ ಅಂತ. ವಾಟ್ ವಾಸ್ ದಟ್ ಇಂಟ್ರ್ಯಾಕ್ಷನ್? ನಮ್ಮಲ್ಲೇನು ಸಿಗಲ್ವ ಅದು? ಹೇಳಿ ಎಕ್ಸಿಬಿಟ್ ಮಾಡಿ ಅದನ್ನು. ವಾಟ್ ವಾಸ್ ದ ಸ್ಟೇಟ್ಮೆಂಟ್ ಆಫ್ ಮಿಸ್ ಫೀಚರ್ ದೆನ್ ಫರ್ದರ್ ಏನಾಗಿದೆ ಅಂತಕ್ಕಂಥದ್ದು, ಏನು ಹೇಳಿದ್ರು ಅವರು ಅಂತ. ಸೊ ಅದು ಯಾವುದನ್ನು ಕೂಡ ನೀವು ಲೆಕ್ಕಕ್ಕೆ ತೊಗೊಳ್ದೇನೆ, ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ದೇನೆ ಸುಮ್ಮನೆ ಹುಯಿಲೆಬ್ಬಿಸ್ತಾ ಇರೋದು ಓಟಿಗೋಸ್ಕರ, ರಾಜಕಾರಣಕ್ಕೋಸ್ಕರ, ನೋ, ಇಟ್ಸ್ ನಾಟ್ ಗುಡ್. ಅಲ್ಲ, ಈಶ್ವರಪ್ಪನವರು ವಿಧಾನಸಭೆಯಲ್ಲಿ ಬಳಸಿದ ಪದ ಎಷ್ಟು ಮಟ್ಟಿಗೆ ಸರಿ ಅಂತೆ? ಸರಿ ಅಂತ ಯಾರೂ ಹೇಳಲ್ಲ. ಎಲ್ಲ ಪಾರ್ಟಿಯವರು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಅಂತ ಯಾರೂ ಹೇಳಲ್ಲ. ಒಂದೊಂದು ಸರಿ ಆಗ್ತವೆ, ಆದಂಥ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವಂಥದ್ದೇ ನಮ್ಮ ಮನುಷ್ಯ ಧರ್ಮ, ಅದು ಆಗಲಿ. ಸರ್, ಈಗ ಹಿಜಾಬ್ ವಿಚಾರದಲ್ಲೂ ಕೂಡ ಸರ್ಕಾರದ ನಿರ್ದೇಶನಗಳನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ, ಕೋರ್ಟ್ ಕೂಡ ಡಿಸಿಷನ್ ಕೊಟ್ಟಿದೆ, ಆದರೂ ಕೂಡ ಗಲಾಟೆ. ನೋಡಿ, ನಾವು ಎಲ್ಲಿ ಹೋಗಿ ನಿಂತಿದ್ದೀವಿ. ಒಂದು ಹೆಣ್ಮಗಳು ಹೇಳ್ತಾಳೆ ನನಗೆ ಹಿಜಾಬ್ ಮುಖ್ಯನೇ ಹೊರತು ಶಿಕ್ಷಣ ಮುಖ್ಯ. ಅಲ್ಲಿ ಎಷ್ಟರ ಮಟ್ಟಿಗೆ ಹೆಣ್ಣು ಮಗಳಿಗೆ ಟ್ಯೂಟ್ ಮಾಡಿ ಕಳಿಸಿದ್ದೀರಾ ನೀವು? ಇಸ್ ದಿಸ್ ದ ವೇ? ನನಗೆ ಹಿಜಾಬ್ ಮುಖ್ಯನೇ ಹೊರತು ಶಿಕ್ಷಣ ಮುಖ್ಯ ಅಲ್ಲ ಅಂತ ಒಂದು ಹೆಣ್ಣು ಮಗುವಿನ ಬಾಯಲ್ಲಿ ಒಂದು ಪಾರ್ಟಿಯವರು ಹೇಳಿಸ್ತಾರಲ್ಲ, ಇದಕ್ಕಿಂತ. ಹಾಗಾಗಿ ಇವತ್ತೇನಾಗಿದೆ, ಕಾಂಗ್ರೆಸ್ಸಿನವರ ಕುತಂತ್ರಗಳು, ಬಿ ಜೆ ಪಿಯವರು ಅವ್ರದ್ದು ಯಾವುದೋ ಮತಾಂಧತೆ, ಇವೆಲ್ಲವೂ ಕೂಡ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಇಡೀ ವಾತಾವರಣವೂ ಇವತ್ತು ಹಾಳಾಗೋಗಿದೆ. ಶೈಕ್ಷಣಿಕ ಕ್ಷೇತ್ರ ಅಂತೂ ಹದಗೆಟ್ಟು ಹೋಗ್ತಾ ಇತ್ತು. ಇದಕ್ಕೆ ರಾಜಕೀಯ ಪಕ್ಷಗಳ ಮುಖಂಡರುಗಳು ಕಾರಣರಾಗ್ತಾಯಿದ್ರು. ಇದನ್ನು ತಕ್ಷಣವೇ ಸರಿ ಮಾಡಲಿಲ್ಲ ಅಂತ ಅಂದರೆ ನಾವು ಎಲ್ಲಿ ಹೋಗಿ ನಿಲ್ತೀವಿ ಗೊತ್ತಾಗ್ತಾ ಇಲ್ಲ.